ಪಬ್ಲಿಕ್ ಟಿವಿ ವರದಿ ಬಳಿಕ ಆದೇಶವನ್ನ ಮಾರ್ಪಾಡು ಮಾಡುವುದಾಗಿ ಈಗ ಕುಲಪತಿಗಳು ಹೇಳಿದ್ದಾರೆ. 6:30 ರ ನಂತರ ಹೆಣ್ಣು ಮಕ್ಕಳು ಓಡಾಟಕ್ಕೆ ನಿರ್ಬಂಧದ ಆದೇಶವನ್ನು ಹೊರಡಿಸಲಾಗಿತ್ತು. ಪಬ್ಲಿಕ್ ಟಿವಿ ವರದಿ ಬಳಿಕ ಈಗ ಮೈಸೂರು ವಿಶ್ವವಿದ್ಯಾಲಯ ಎಚ್ಚೆತ್ತುಕೊಂಡಿದೆ. ನಾಳೆ ಮತ್ತೊಂದು ಆದೇಶವನ್ನು ಹೊರಡಿಸಲಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಆತುರದಲ್ಲಿ ನಮ್ಮ ರಿಜಿಸ್ಟರ್ ಮಾಡಿದ್ದಾರೆ ಅನ್ನೋ ಮಾತನ್ನ ಕುಲ ಸಚಿವರು ಹೇಳ್ತಾ ಇದ್ದಾರೆ. ಕುಲಪತಿಗಳು ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಪಿ ನಾಗರಾಜ್, ಈಗ ಹೇಳ್ತಾ ಇದ್ರು ರಿಜಿಸ್ಟರ್ ಒಂದು ರೀತಿಯಾಗಿ ಆತುರದಲ್ಲಿ ಮಾಡಿಬಿಟ್ರು ಈ ಆದೇಶವನ್ನ ಅಂತ ಹೇಳಿ. ಸೊ ಅವ್ರಿಗೂ ಕೂಡ ಒಂದು ರೀತಿಯಾಗಿ ಪೊಲೀಸರು ಹೇಳಿದ್ದಕ್ಕೆ ನಾವು ಇದನ್ನ ಮಾಡಿದ್ವಿ ಅನ್ನೋದನ್ನ, ಅಂದ್ರೆ ಇನ್ಮೇಲೆ 6:30 ರ ನಂತರ ಹೆಣ್ಮಕ್ಳು ಎಲ್ಲೂ ಓಡಾಡೋ ಹಂಗಿಲ್ಲ ಆಗಿದ್ರೆ. ಅಲ್ಲ, ಯೂನಿವರ್ಸಿಟಿಯ ಅರ್ಥ ಅದೇ ರೀತಿಯಾಗಿ ಬರ್ತಾ ಇದೆ. ಯಾಕೆಂದ್ರೆ ಪಿಜಿಯ ಸ್ಟೂಡೆಂಟ್ಸ್ಗಳು, ಪಿಜಿಯ ವಿದ್ಯಾರ್ಥಿನಿಯರು ಕ್ಯಾಂಪಸ್ ಅಲ್ಲಿ ಓಡಾಡುವಂತಹದ್ದು. ಪಿಜಿಯ ಹೆಣ್ಮಕ್ಳು ಅಂದ್ರೆ ಅವರು ನೆಕ್ಸ್ಟ್ ಆಗಿ ಒಂದು ಉದ್ಯೋಗಸ್ಥ ಮಹಿಳೆ ಆಗುವಂತಹ ಹೆಣ್ಮಕ್ಳು ಇರ್ತಾರೆ. ರಾತ್ರಿ ನೈಟ್ ಡ್ಯೂಟಿ ಶಿಫ್ಟ್ ಮಾಡುವಂತ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ITBTA ಕಂಪನಿಗಳು ಸೇರುವಂತಹದ್ದು ಇರ್ಬೋದು ಅಥವಾ ಬೇರೆ ಬೇರೆ ಖಾಸಗಿ ಕಂಪನಿಗಳು, ಎಲ್ಲ ಕಡೆಯೂ ಕೂಡ ನೈಟ್ ಡ್ಯೂಟಿ ಎಲ್ಲದನ್ನು ಕೂಡ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ. ನಾವು 6:30 ನಂತರದಲ್ಲಿ ಬರೋದಿಲ್ಲ, ಯಾಕಂದ್ರೆ ನಮ್ಮ ಯೂನಿವರ್ಸಿಟಿ ನಮಗೆ ಈ ತರದೊಂದನ್ನ ಕಲಿಸಿದೆ ಅಂತ ಹೇಳಕ್ಕಾಗ್ತದ ಅರುಣ್? ಯೂನಿವರ್ಸಿಟಿಯಲ್ಲಿರುವಂತಹ ಸ್ಟೂಡೆಂಟ್ಸ್ ಯುವಕರ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಯುವಕರ ಮೇಲೆ ನಂಬಿಕೆ ಇಲ್ಲ, ಈಗ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿನಿಯರಿಗೆ 6:30 ನಂತರ ಓಡಾಡಬೇಡ ಅಂತ ಹೇಳ್ತಾ ಇರೋದೇ ವಿದ್ಯಾರ್ಥಿಗಳ ಮೇಲೆ ನಂಬಿಕೆ ಇಲ್ಲ ಅನ್ನೋ ತೋರಿಸ್ತಾ ಇದೆ. ನೋಡೋಣ ನಾಳೆ ಆದೇಶವನ್ನು ಏನು ಹೊರಡಿಸ್ತಾರಂತೇಳಿ. ಕೆ ಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.